नमस्कार वीक्षकरे कन्नड क्रिकेट मग चैनल गे तमगेल्ल स्वागत एनप्पा इवत्तिन विषय बग्गे नावु चर्चे माड्तीवि अंद्रे 2022 र भारत हागू आस्ट्रेलिया नडुवे मूरु T20 सीरीज नडेयता इदावे मोदलने T20 20ने तारीख एरडने T20 23 मूरने T20 25ने तारीख सायंकाल 7 गंटेगे स्टार्ट आगुत्ते एल्ल पंद्यगळु हागे निल्लिसिदरे नोडबहुदु नीवु कूड भारत तंड कडेयिंद ओंदु ब्रेकिंग न्यूस बर्ता इदे इवाग ನಮ್ಮ ಸ್ಕ್ವಾಡ್ನಲ್ಲಿ ಇರುವಂಥ ದೊಡ್ಡ ದೊಡ್ಡ ಆಟಗಾರರು ಇವಾಗ ಮತ್ತೆ ಹೊರಗಡೆ ಹೋಗ್ತಾಯಿದ್ದಾರೆ, ಮತ್ತೆ ಅವರ ಬದಲಿಗೆ ಇನ್ನೊಬ್ಬ ಆಟಗಾರರು ಒಳಗಡೆ ಬರ್ತಾರೆ, ಯಾರು ಬರ್ತಾರೆ ಎಂಬುದು ಕೂಡ ಸಂಪೂರ್ಣವಾಗಿ ಚರ್ಚೆ ಮಾಡ್ತೀವಿ, ಮತ್ತೆ ಪ್ಲೇಯಿಂಗ್ ಎಲ್ಲವನ್ನು ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುನ್ನ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿ ಸ್ನೇಹಿತರೆ, ಹಾಗೆಯೇ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇದೇ ರೀತಿಯಾಗಿ ನಾವು ಲೈವ್ ಆಗಿ ಅಪ್ಡೇಟ್ ತರ್ತೀವಿ ಸ್ನೇಹಿತರೆ. ಸ್ನೇಹಿತರೆ ಮೊದಲಿಗೆ ಏನಪ್ಪ ಅಂದರೆ ನೋಡ್ಬೋದು, ನೀವು ಕೂಡ ನಮ್ಮ ತಂಡದಿಂದ ಹೊರಗಡೆ ಹೋಗ್ತಾ ಇದ್ದರು, ಮತ್ತೆ ಮೊಹಮ್ಮದ್ ಶಮಿ ಈಗ ತಾನೇ ಒಂದು ಒಳಗಡೆ ಬಂದಿದ್ದರು ಸ್ಕ್ವಾಡ್ನಲ್ಲಿ, ಆಸ್ಟ್ರೇಲಿಯಾ ವಿರುದ್ಧ ರೆಡಿ ಆಗಿದ್ದರು. ಹಾಗಾಗಿ ಇವಾಗ ಮತ್ತೆ ಅವರಿಗೆ ಒಂದು ಕೋವಿಡ್ ಪಾಸಿಟಿವ್ ಇಂದ ಮೊದಲನೇ ಪಂದ್ಯಕ್ಕೆ ಅಲಭ್ಯರಾಗ್ತಾರೆ. ಇವರು ಕೂಡ ಅದ್ಭುತವಾದಂಥ ದೊಡ್ಡ ಆಟಗಾರರು. ಅವ್ರ ಬದಲಿಗೆ ಇನ್ನೊಬ್ಬ ಆಟಗಾರ ಯಾರು ಬರ್ತಾರೆ ಎಂಬುದು ಹೇಳ್ತೀವಿ. ಮೊದಲಿಗೆ ಏನಪ್ಪ ಅಂದರೆ ಪ್ಲೇಯಿಂಗ್ ಎಲ್ಲೋ ನೋಡೋಣ. ಪ್ಲೇಯಿಂಗ್ ಎಲ್ಲೋನಲ್ಲಿ ಭಾರತದ ನಾಯಕರಾದಂಥ ರೋಹಿತ್ ಶರ್ಮಾ ಮತ್ತು KL ರಾಹುಲ್ ಓಪನಿಂಗ್ ಮಾಡಿದ್ರೆ, ಮೂರನೇ ನಂಬರ್ಗೆ ನಮ್ಮ ವಿರಾಟ್ ಕೊಹ್ಲಿ ಇದ್ದಾರೆ ಸ್ನೇಹಿತರೆ. ನಾಲ್ಕನೇ ನಂಬರ್ಗೆ ಮತ್ತೊಬ್ಬ ಆಟಗಾರ ಅಂದರೆ ಸೂರ್ಯಕುಮಾರ್ ಯಾದವ್, ಟೆಕ್ನಿಕಲ್ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದಾಗಿದೆ. ಹಾಗೆಯೇ 5ನೇ ನಂಬರ್ಗೆ ಇಲ್ಲಿ ದೊಡ್ಡ ಸಂಕಷ್ಟವಾಗಿದೆ ಭಾರತ ತಂಡಕ್ಕೆ. ದಿನೇಶ್ ಕಾರ್ತಿಕ್ ಆಡಿಸ್ಬೇಕಾ, ಋಷಭ್ ಪಂತ್ಗೆ ಆಡಿಸ್ಬೇಕು ಎಂಬುದು ದೊಡ್ಡ ಸಂಕಷ್ಟ. ಅವರಿಬ್ಬರಲ್ಲೂ ಒಬ್ಬರು ಯಾರಾದರೂ ಆಡೇ ಆಡ್ತಾರೆ ಸ್ನೇಹಿತರೆ. ಹಾಗೆ ಇಲ್ಲಿ ದೊಡ್ಡ ಆಲ್ರೌಂಡರ್ ಆಗಿ ಮತ್ತೆ ಬರ್ತಾ ಇರೋದು ನಮ್ಮ ತಂಡದಲ್ಲಿ ಹಾರ್ದಿಕ್ ಪಾಂಡ್ಯ. ಹಾರ್ದಿಕ್ ಪಾಂಡ್ಯ ಜೊತೆ ಇನ್ನೊಬ್ಬ ದೀಪಕ್ ಕೂಡ ಇದ್ದಾರೆ ಸ್ನೇಹಿತರೆ. ಅವ್ರ ಜೊತೆ ಬೌಲಿಂಗ್ ಮಾಡ್ತಾ ಇರೋದು ಭುವನೇಶ್ವರ್ ಕುಮಾರ್ ಮತ್ತು ಇನ್ನೊಬ್ಬ ಆಟಗಾರ ಹರ್ಷಲ್ ಪಟೇಲ್. ದೊಡ್ಡ ಆಟಗಾರರು ಅಂದರೆ ನೋಡ್ಬೋದು ನೀವು ಕೂಡ ಬೂಮ್ರಾ. ಈ ಮೂರು ಆಟಗಾರರು ಸ್ಪೀಡ್ ಡಿಪಾರ್ಟ್ಮೆಂಟ್ ವಹಿಸ್ಕೊಳ್ತಾರೆ, ಮತ್ತು ಸ್ಪಿನ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬರೇ ಒಬ್ಬರು. ಯಾಕಂದರೆ ಅಲ್ಲಿ ಇಲ್ಲಿ ಕೂಡ ಭಾರತ ತಂಡದಲ್ಲಿ ಅದ್ಭುತವಾದಂಥ ಬೌಲಿಂಗ್ ಅಂದರೆ ಚಹಾಲೆ ಮಾಡ್ತಾರೆ. ಹಾಗಾಗಿ ಇವರನ್ನು ನಮ್ಮ ತಂಡದಲ್ಲಿ ಇಟ್ಕೊಂಡಿದ್ದಾರೆ. ಈಗ ಇಲ್ಲಿ ನೋಡ್ಬೋದು ಉಮೇಶ್ ಯಾದವ್ ಸ್ನೇಹಿತರೆ. ಉಮೇಶ್ ಯಾದವ್ ಮೊಹಮ್ಮದ್ ಶಮಿ ಬದಲಿಗೆ ಮತ್ತೆ ನಮ್ಮ ತಂಡಕ್ಕೆ ಮರಳುತ್ತಾ ಇದ್ದಾರೆ. ಯಾಕಂದರೆ ಮೊಹಮ್ಮದ್ ಶಮಿಯವರು ಕೋವಿಡ್ ಪಾಸಿಟಿವ್ನಿಂದ ಮತ್ತೆ ಮೊದಲೇ ತಂಡಕ್ಕೆ ಅಲಭ್ಯ ಇದ್ದರಿಂದ ಅವರು ಕೂಡ ಒಂದು T20 ಆಸ್ಟ್ರೇಲಿಯಾ T20 ಪಂದ್ಯದಿಂದ ಹೊರಗಡೆ ಹೋಗಿದ್ದಾರೆ. ಹಾಗಾಗಿ ಉಮೇಶ್ ಯಾದವ್ಗೆ ಪ್ಲೇಯಿಂಗ್ ಏನೋ ಚಾನ್ಸ್ ಕೊಡ್ತಾರೆ ಅಥವಾ ಕೊಡಲ್ಲ ನೀವು ಕೂಡ ಕಮೆಂಟ್ ಮಾಡಿ. ಭಾರತಕ್ಕೆ ಒಂದು ಕೀಪರ್ಗಳಾದ ಸಂಕಷ್ಟ, ಸಂಜು ಸ್ಯಾಮ್ಸಂಗ್ ಕೂಡ ಭಾಗವಹಿಸ್ತಾ ಇದ್ದಾರೆ. ಹಾಗೆಯೇ ನೋಡ್ಬೋದು ನೀವು ಕೂಡ ನಮ್ಮ ಭಾರತ ತಂಡಕ್ಕೆ ಕೀಪರ್ ಆಗಿ ದಿನೇಶ್ ಕಾರ್ತಿಕ್ ಇರಬೇಕಾ ಅಥವಾ ಆ್ಯಸ್ ಎ ಪಂತ್ ಅವ್ರು ಇರಬೇಕಾ ಎಂಬುದು ನೀವು ಕೂಡ ಪ್ಲೇಯಿಂಗ್ ಇಲೆವನ್ನಲ್ಲಿ ಯಾರು ಇರಬೇಕು ಎಂಬುದು ಕಮೆಂಟ್ ಮಾಡಿ. ಸದ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್, ಆರಾಮಾಗಿರಿ ಸ್ನೇಹಿತರೆ.